ರಾಮನ ನೆನಪು ಮಾಡ್ಕೊಳ್ಳೋ ನಾವು ಮಲೆನಾಡಲ್ಲಿರೋ ಆ ಸ್ಥಳವನ್ನು ಯಾಕೆ ನೆನಪು ಮಾಡಲ್ಲ? ಇವತ್ತು ಕೂಡ ಆ ಕಾಡಲ್ಲಿ ರಾಕ್ಷಸ ಶಿವನನ್ನು ಆರಾಧಿಸ್ತಾ ಕಾಯ್ತಾ ಇದ್ದಾನೆ. ಶ್ರೀರಾಮನ ಮರೀಚನನ್ನು ವಧೆ ಮಾಡಿದ ಸ್ಥಳವಾಗಿ ಈ ಮೃಗವಾದ ಕ್ಷೇತ್ರವು ಗುರುತಿಸಿಕೊಂಡಿದೆ. ಇಲ್ಲಿ ಪ್ರತಿಯೊಂದು ಕಲ್ಲು ಕೂಡ ರಾಮ ದಕ್ಷಿಣ ಭಾರತಕ್ಕೆ ಬಂದಿದ್ದ ಅನ್ನೋ ಕಥೆಯನ್ನು ಹೇಳುತ್ತೆ. ಈ ದೇವಸ್ಥಾನದಳು ಹೇಳಿರೋ ಪ್ರಕಾರ ಮತ್ತು ಈ ಇಲ್ಲಿನ ಊರಿನವ್ರು ಹೇಳಿರೋ ಪ್ರಕಾರ ಮೃಗವಾದಿ ದೇವಸ್ಥಾನದಿಂದ ನಾವು ವಾಪಸ್ಸು ಕೊಪ್ಪ ಕಡೆ ಹೋಗ್ಬೇಕಾರೆ ಒಂದು ರಸ್ತೆ ಬರುತ್ತೆ, ಎಡಕ್ಕೆ ಟರ್ನ್ ಆದರೆ ಒಂದು ಶಾಲೆ ಇದೆ. ಬಹುಶಃ ಅಲ್ಲಿ ಮೊದಲೆಲ್ಲ ಪಾಠ ನಡೀತಿತ್ತು ಸರ್, ತುಂಬ ಮಕ್ಕಳೆಲ್ಲ ಬರೋರು, ಈಗ ಆ ಶಾಲೆ ಪಾಳು ಬಿದ್ದೋಗಿದೆ ಅಂತ ಹೇಳಿದ್ರು. ಆ ಶಾಲೆ ಎಕ್ಸಾಕ್ಟ್ ಎದುರುಗಡೆ ರಾಮ ಜಿಂಕೆಯನ್ನು ಕೊಂದಂಥ ಪ್ಲೇಸ್ ಇದೆ ಅಂತ ಹೇಳಿದರೆ ಅಲ್ಲಿ ಆ ಕಡೆಯಿಂದ ನಾವು ದೇವಸ್ಥಾನದ ಎದುರುಭಾಗದಲ್ಲಿ ಒಂದು ಗದ್ದೆ ಇತ್ತು, ಆ ಗದ್ದೆ ಹತ್ತಿರದಿಂದ ಕೂಡ ಹೋಗ್ಬೋಯಿತ್ತು. ಬಟ್ ಆದರೆ ಈಗ ಮಳೆಗಾಲ ಆಗಿರೋದ್ರಿಂದ ಅಲ್ಲಿ ಏನು ಮಾಡಿದ್ದಾರೆ, ಬೇಲಿಗಳನ್ನ ಹಾಕಿದ್ದಾರೆ, ಹಸುಗಳೆಲ್ಲ ಬರ್ತವೆ ಅಂತ. ಹಾಗಾಗಿ ನಾವು ರಸ್ತೆ ಮುಖಾಂತರ ಹೋಗ್ತಾ ಇದ್ದೀವಿ. ಸೊ ಎಕ್ಸಾಕ್ಟಾಗಿ ನಮಗೆ ಒಂದು ಲ್ಯಾಂಡ್ ಮಾರ್ಕ್ ಅಂದರೆ ಒಂದು ಬಸ್ ಸ್ಟಾಪ್ ಕಾಣಿಸುತ್ತೆ, ಇಲ್ಲಿ ನೋಡ್ಬೋದು ನೀವು. ಆ ಬಸ್ ಸ್ಟಾಪಿಂದ ಲೆಫ್ಟಿಗೆ ತೊಗೊಂಡ್ರೆ ಆ ಪ್ಲೇಸು ಅಂತ ಹೇಳಿದರೆ ಎಕ್ಸಾಕ್ಟಾಗಿ ನಮಗೂ ಗೊತ್ತಿಲ್ಲ, ನಾವು ಇದನ್ನು ಹುಡುಕ್ತಾ ಇದ್ದೀವಿ. ಬಹುಶಃ ನಮಗೆ ಖಂಡಿತವಾಗ್ಲೂ ಸಿಗತ್ತೆ ಅಂತ ಅಂದ್ಕೊತೀವಿ, ಸಿಕ್ಕಿದ್ರೆ ಖಂಡಿತವಾಗಲೂ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಸೊ ರಾಮ ಮಾರೀಚನನ್ನು ಕೊಂದಂತಹ ಜಾಗ ಅಲ್ಲಿದೆ, ಅಲ್ಲೊಂದು ಬಂಡೆ ಇದೆ, ಆ ಬಂಡೆ ಕಲ್ಲು ಎಕ್ಸಾಕ್ಟಾಗಿ ಆ ರಾಕ್ಷಸನನ್ನು ಹೋಲುತ್ತೆ ಅಂತ ಈ ಊರಿನವ್ರು ಹೇಳ್ತಾ ಇದ್ದಾರೆ. ವರ್ಷಗಳೇ ಕಳೆದೋಗಿದ್ದಾವೆ, ಅದು ಎಕ್ಸಾಕ್ಟಾಗಿ ಅದೇ ರೀತಿ ಇರೋದು ಡೌಟು. ಬಟ್ ಆದರೆ ಇಲ್ಲಿನ ನಂಬಿಕೆ ಪ್ರಕಾರ ಅಲ್ಲೊಂದು ಬಂಡೆ ಇದೆ, ಆ ಬಂಡೆ ಪಕ್ಕದಲ್ಲೊಂದು ಮರ ಇದೆ, ಆ ಮರದ ಕೆಳಗೆ ಮಾರೀಚನನ್ನು ರಾಮ ಕೊಂದಿದ್ದು ಅಂತ ಹೇಳ್ತಾರೆ. ಸೊ ಬನ್ನಿ ಅದು ನೋಡೋಣ. ಬಹುಶಃ ಇಲ್ಲೆಲ್ಲೋ ಮುಂದೆ ಅಂತ ಹೇಳಿದ್ರು, 1 ಕಿಲೋಮೀಟರ್ ಸರ್ ಅಂತ ಹೇಳಿದ್ದಾರೆ. ನೋಡೋಣ ಇದೇ ದಾರಿ ಅಂತ ಅಂದ್ಕೊತೀವಿ. ಇನ್ನೊಂದು ನಿಮಗೆ ಒಂದು ವಿಶೇಷ ನಾನು ಹೇಳಲೇಬೇಕು. ಸೀತೆ ತನ್ನ ಬಟ್ಟೆಯನ್ನು ಒಗೆದು ಒಣಗಿ ಹಾಕ್ತಿದ್ದಂಥ ಒಂದು ಸ್ಥಳ ಇದೆ, ಅದು ಈ ನೀರಿಂದ ಆಚೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ಇವತ್ತಿಗೂ ಕೂಡ ಯಾವುದೇ ರೀತಿಯ ಸಸ್ಯ ಸಂಕುಲ ಬೆಳೆಯೋದಿಲ್ಲ, ಅವಳು ಬಟ್ಟೆ ಹಾಕಿದ ಅಷ್ಟು ಜಾಗ ಕೂಡ ಇವತ್ತು ಪ್ಲೈನ್ ಆಗಿದೆ. ಇಲ್ಲಲ್ಲ ಅಂದ್ಕೊತೀವಿ, ಮುಂದಿರಬೇಕು. ನಿಮಗೂ ಸ್ವಲ್ಪ ಡೌಟ್ ಇದೆ, ಅವ್ರು ಹೇಳಿರೋ ಪ್ರಕಾರ ಮುಂದೆ ಹೋಗಿ ನಾವು ಎಡಕ್ಕೆ ಟರ್ನ್ ಆಗಬೇಕು ಸರ್, ಅಲ್ಲೊಂದು ಶಾಲೆ ಸಿಗತ್ತೆ, ಆ ಶಾಲೆ ಎದುರುಗಡೆ ಅಂತ ಹೇಳಿದ್ದಾರೆ. ಸೊ ಆ ಸೀತೆ ಬಟ್ಟೆನ ಒಣಗಾಗ್ತಿದ್ದಂತಹ ಜಾಗ ಒಂದಿದೆ, ಆ ಜಾಗದಲ್ಲಿ ಇವತ್ತು ಕೂಡ ಯಾವುದೇ ರೀತಿಯ ಸಸ್ಯ ಸಂಕುಲ ಬೆಳೆಯೋದಿಲ್ಲ. ಆ ಗುಡ್ಡ ಕಂಪ್ಲೀಟಾಗಿ ಬೋಳೋ ಆಗಿದೆ. ಅಕ್ಕಪಕ್ಕದ ಗುಡ್ಡದಲ್ಲಿ ಎಲ್ಲ ಕೂಡ ಮರ ಗಿಡ ಎಲ್ಲವೂ ಇದೆ, ಆದರೆ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಏನು ಇಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಥಿಕ್ ಫಾರೆಸ್ಟ್ ಆಗಿರೋದ್ರಿಂದ ಬಹುಶಃ ಇಲ್ಲೇ ಅನ್ಕೋತೀವಿ ಎಡಕ್ಕೆ. ಸೊ ಹಾಗಾಗಿ ನಾವು ಆ ಸ್ಥಳವನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದಿಲ್ಲ. ಬಟ್ ಖಂಡಿತವಾಗ್ಲೂ ನಿಮಗೆ ರಾಮ ಜಿಂಕೆಯನ್ನು ಕೊಂದಂತಹ ಜಾಗ, ಮಾರೀಚನನ್ನು ಕೊಂದಂಥ ಜಾಗವನ್ನು ನಾವು ಅಟ್ ಎನಿ ಕಾಸ್ಟ್ ಇವತ್ತು ಈ ಸಂಚಿಕೆ ಮುಗಿಯೋದ್ರೊಳಗೆ ನಾನು ನಿಮ್ಗೆ ತೋರಿಸ್ತೀನಿ. ಶಾಲೆ ಕೂಡ ಬಿದ್ದೋಗಿರ್ಬೋದು, ಯಾಕಂತ ಹೇಳಿದ್ರೆ ಮಕ್ಕಳಿಂದೆ ಆ ಬಂತು ಶಾಲೆ. ಎಸ್ ಸ್ನೇಹಿತರೆ, ಬಹುಶಃ ಇದೇ ಶಾಲೆ ಅಂತ ಅನ್ಕೊಂತೀವಿ. ಅಲ್ಲೊಂದು ವಾಟರ್ ಟ್ಯಾಂಕ್ ಕಾಣಿಸ್ತಾ ಇದೆ, ಇದೇ ಇರ್ಬೋದು ಆ ಶಾಲೆ. ಹಾ, ಇಲ್ಲೊಂದು ರಸ್ತೆ ಇದೆ ನೋಡಿ, ಇಲ್ಲೊಂದು ರಸ್ತೆ ಇದೆ. ಎಸ್, ಅವ್ರು ಹೇಳಿದಂತ ಶಾಲೆ ಇದೆ ಅನ್ಕೊಂತೀವಿ. ಆ ಶಾಲೆ ಎದುರು ಭಾಗದಲ್ಲಿ ಒಂದು ಮರ ಇದೆ ಸರ್, ಆ ಮರದ ಪಕ್ಕದಲ್ಲೇ ಅದಾಗಿದ್ದು ಅಂತ ಹೇಳ್ತಾರೆ. ನಿಲ್ಲಿಸಿ ನೋಡೋಣ. ಓಕೆ, ಇದೇ ಆ ಜಾಗ. ಓಕೆ, ಕೊನೆಗೂ ಬಂದ್ಬಿಟ್ವಿ. ಅವ್ರು ಹೇಳಿದಂಥ ಶಾಲೆ ಇಲ್ಲಿದೆ, ಶಾಲೆ ಎದುರುಗಡೆ ಒಂದು ಮರ ಇದೆ ಸರ್, ಆ ಮರ ಇದೆ ಅಂತ ಅಂದ್ಕೊತೀವಿ. ಈ ರಾಮನನ್ನು ದರ್ಶನ ಮಾಡೋಕ್ಕೆ ಅಯೋಧ್ಯೆ ತನಕ ಹೋಗ್ತೀವಿ, ಅಲ್ಲಿನ ಒಂದು ಫೋಟೋ ಮನೆಗೆ ಬರುತ್ತೆ, ಅಲ್ಲಿನ ಒಂದು ಪ್ರಸಾದ ನಮ್ಮ ಮನೆಗೆ ಬರುತ್ತೆ, ಅದನ್ನು ನಾವು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತೀವಿ. ಆದರೆ ಕರ್ನಾಟಕದ ಮಲೆನಾಡಿನ ತೀರ್ಥಹಳ್ಳಿಯ ಮೃಗವಧೆ ಕ್ಷೇತ್ರ ಕೂಡ ಅಯೋಧ್ಯೆ ಎಷ್ಟು ಫೇಮಸ್ಸು ಅಷ್ಟೇ ಪಾವಿತ್ರ್ಯತೆಯನ್ನು ಹೊಂದಿರುವಂತಹ ಕ್ಷೇತ್ರ.
ನಾವೆಲ್ಲರೂ ರಾಮನನ್ನು ಹುಡ್ಕೊಂಡು ಅಯೋಧ್ಯೆಗೆ ಹೋಗ್ತೀವಿ, ಆದರೆ ನಮ್ಮ ಕನ್ನಡಿಗರ ಸ್ವಾಭಿಮಾನದ ಪ್ರತೀಕವಾಗಿರುವಂತಹ ರಾಮ ಇಲ್ಲೂ ಕೂಡ ಬಂದಿದ್ದ. ಹಾಗೆ ರಾಮ ಏನು ಮಾರೀಚನನ್ನು ಕೊಂದಂತಹ ಜಾಗ ಇದು. ಫೈನಲಿ ಆ ಸ್ಥಳಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಶ್ರೀರಾಮಚಂದ್ರ ಪ್ರಭು ನಡೆದಾದಂತಹ ಜಾಗ ನಿಜವಾಗಲೂ ನಮಗೆ ಏನು ಒಂದು ಹೆಮ್ಮೆ ಆಗುತ್ತೆ, ಒಂದು ಏನು ಧನ್ಯತಾ ಭಾವ ನಮ್ಮೊಳಗೆ ಮೂಡ್ ಬರುತ್ತೆ. ನಾವು ಆದರ್ಶ ಪುರುಷ ಅಂತ ಅಂದ ಕೂಡಲೇ ನಾವು ಶ್ರೀರಾಮಚಂದ್ರನ ನೆನಪು ಮಾಡ್ಕೊತೀವಿ. ಅಂತಹ ಶ್ರೀರಾಮಚಂದ್ರ ಮಲೆನಾಡಿಗೆ ಬಂದಿದ್ದ, ಕರ್ನಾಟಕ ಭಾಗದಲ್ಲಿ ಓಡಾಡಿದ್ದ, ಅದು ನಮ್ಮ ಮಲೆನಾಡಲ್ಲಿದ್ದ ಅನ್ನೋದು ನಮಗೆ ಬಹಳ ಖುಷಿ ವಿಷಯ. ನೋಡಿ ವೀಕ್ಷಕರೇ, ಇದೇ ಮರ, ಈ ಮರದ ಕೆಳಗೆ ಆ ಊರಿನವರು ಹೇಳಿದ ಪ್ರಕಾರ ಒಂದು ಬೃಹದಾಕಾರದ ಒಂದು ಬಂಡೆ ಇತ್ತು. ಅದು ಆ ರಕ್ಕಸನನ್ನು ಹೋಲ್ತಾ ಇತ್ತು. ಇತ್ತೀಚೆಗಷ್ಟೇ ಅದನ್ನು ಡೈನಾಮೈಟ್ ಇಟ್ಟು ಬ್ಲಾಸ್ಟ್ ಮಾಡಿದ್ರು ಅಥವಾ ಇದನ್ನು ಅಲ್ಲಿಂದ ಸರಿಸಿದ್ರು ಅಂತ ಹೇಳ್ತಾರೆ. ಬಟ್ ಏನೇ ಇರಲಿ, ಆ ಒಂದು ಏನು ಪುರಾಣವನ್ನು ನಾವು ಅಳಿಸೋಕ್ಕಾಗಲ್ಲ. ನಮಗೆಲ್ಲ ಇರೋ ಒಂದೇ ದುಃಖ, ರಾಮೇಶ್ವರಂಗೆ ಸಿಕ್ಕಿದಂತಹ ಇಂಪಾರ್ಟೆನ್ಸ್ ಮೃಗವಧೆಯ ಮಲ್ಲಿಕಾರ್ಜುನ ಸ್ವಾಮಿಗೂ ಸಿಗಲಿ ಅಂತ. ಸೊ ಒಂದ್ಸರಿ ನೀವೆಲ್ಲರೂ ನೋಡ್ಕೊಬಿಡಿ, ಮುಂದೊಂದು ದಿನ ನೀವೆಲ್ಲರೂ ಮಲೆನಾಡಿಗೆ ಬಂದರೆ, ತೀರ್ಥಹಳ್ಳಿಗೆ ಬಂದರೆ, ಶೃಂಗೇರಿಗೆ ಹೋಗಿ, ಆಗುಂಬೆಗೆ ಹೋಗಿ, ಎಲ್ಲ ಕುಪ್ಪಳ್ಳಿಗೆ ಹೋಗಿ, ಕುಪ್ಪಳ್ಳಿಗೆ ಹೋಗಿ ಅದೇ ದಾರಿಯಲ್ಲಿ ತೀರ್ಥಹಳ್ಳಿಗೆ ಸಾಗುವಾಗ ನಿಮಗೆ ದೇವಂಗಿ ಅಂತ ಒಂದು ಊರು ಸಿಗತ್ತೆ. ದೇವಂಗಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಮೃಗವಧೆಯ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿಗೆ ಬಂದು ಮಲ್ಲಿಕಾರ್ಜುನ ದರ್ಶನ ಮಾಡಿ ಕೊನೆಗೊಮ್ಮೆ ರಾಮ ಮಾರೀಚನ ಕೊಂದಂಥ ಈ ಜಾಗಕ್ಕೂ ನೀವು ಭೇಟಿ ಕೊಡಿ. ಮುಂದೊಂದು ದಿವಸ ರಾಮೇಶ್ವರನ್ಗೆ ಸಿಕ್ಕಿದಂತಹ ಮರ್ಯಾದೆ, ಗೌರವ, ಪುರಸ್ಕಾರ, ಸನ್ಮಾನ ಇವೆಲ್ಲವೂ ನಮ್ಮ ಮೃಗವಧೆಯ ಮಲ್ಲಿಕಾರ್ಜುನ ಸ್ವಾಮಿಗೂ ಸಿಗುತ್ತೆ ಅಂತ ನಂಬ್ತಾ ನಾನು ಮಲೆನಾಡಿನಲ್ಲಿ ಇನ್ನೊಂದು ಕತೆ ನಿಮ್ಗೆ ಹೇಳೋದಿದೆ. ಮೃಗವಧೆಗೆ ಶ್ರೀರಾಮಚಂದ್ರ ಬರೋಕ್ಕಿಂತ ಮುಂಚೆ ಶನಿದೇವರು ಬಂದು ಶ್ರೀರಾಮಚಂದ್ರನಿಗೋಸ್ಕರ ಕಾಯ್ತಾ ಇದ್ದಂತೆ. ಆ ಕತೆ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.